ನಿಮ್ಮ ಮೇಲೆ ವಿಶ್ವಾಸ ಇತ್ತು ಸನ್ಮಾನ್ಯ ಅಧ್ಯಕ್ಷರೇ ಘನತೆ ಹೊತ್ತ ರಾಜ್ಯಪಾಲರು ಪ್ರತಿ ವರ್ಷ ವಿಧಾನಸಭೆಯಲ್ಲಿ ಈ ದೇಶದ ಮಹಾಮಹಿಮ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನದಲ್ಲಿ ಸಂಸತ್ನಲ್ಲಿ ಮಾ ಸರ್ಕಾರದ ಮುಂದಿನ ಒಂದು ವರ್ಷದ ತಮ್ಮ ಸರ್ಕಾರದ ಸಾಧನೆಗಳು ನಮ್ಮ ಸರ್ಕಾರ ಏನು ಮಾಡ್ಬೋದು ನಮ್ಮ ಸರ್ಕಾರ ಏನು ಮಾಡಿದೆ ಅನ್ನುವಂಥದ್ದನ್ನು ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗಳ ಮೂಲಕ ಹೇಳುವಂಥ ಒಂದು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಒಂದು ಸಂಪ್ರದಾಯ ಇದೆ ಅಧ್ಯಕ್ಷರೇ ರಾಜ್ಯಪಾಲರು ಸಂವಿಧಾನಾತ್ಮಕವಾದಂಥ ಹುದ್ದೆ ಅವರು ಯಾವುದೇ ಒಂದು ರಾಜಕೀಯ ಪಕ್ಷ ಯಾವುದೇ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಬರಲಾರದು ಆದರೆ ನಮ್ಮ ರಾಜ್ಯಪಾಲರ ಭಾಷಣವನ್ನು ನೋಡಿದ್ರೆ ಇದರಲ್ಲಿ ಬ ರಾಜ್ಯಪಾಲರ ಮುಖಾಂತರ ಕೇವಲ ಸರ್ಕಾರ ಸಕಾರಾತ್ಮಕವಾದಂಥ ಸರ್ಕಾರದ ಚಿಂತನೆಗಳನ್ನೇ ಹೇಳಬೇಕು ವಿನಃ ರಾಜ್ಯಪಾಲರ ಭಾಷಣದ ಮೂಲಕ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದಾಗಲಿ ಕೇಂದ್ರ ಸರ್ಕಾರವನ್ನು ಒಂದು ರೀತಿ ಮುಜುಗರವಾಗಿ ರಾಜ್ಯಪಾಲರಿಗೆ ಆಗುವಂಥ ರೀತಿಯಲ್ಲಿ ಇವತ್ತೇನು ಅನೇಕ ಪತ್ರಿಕೆಗಳು ಬರೆದಿದ್ದಾವೆ ಕೇಂದ್ರ ಸರ್ಕಾರಕ್ಕೆ ಚಡಿಯಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡುವಂಥ ಒಂದು ಪರಿಸ್ಥಿತಿ ಮನೆಯ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಅನಿವಾರ್ಯವಾಗಿ ಅವ್ರಿಗೇನು ಮಾಡಲಿಕ್ಕೆ ಆಗೋದಿಲ್ಲ ಸರ್ಕಾರನೇ ಬರೆದು ಕೊಟ್ಟಿರ್ತದೆ ಸರ್ಕಾರನೇ ಹೇಳದಂತೆ ಅವ್ರು ಹೇಳಬೇಕಾಗ್ತದೆ ಇದರಿಂದ ರಾಜ್ಯಪಾಲರ ಘನತೆಗೆ ಅಷ್ಟೇ ಅಲ್ಲ ರಾಜ್ಯಪಾಲರ ಬಗ್ಗೆನೂ ಸಹ ಒಂದು ರೀತಿ ತಪ್ಪು ಮಾಹಿತಿ ಕೇಂದ್ರಕ್ಕೆ ಹೋಗುವ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಂಡಿದೆ ಇವತ್ತು ಕೇವಲ ಒಂದು ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಇವೆರಡರ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಇರಬೇಕು ರಾಜಕಾರಣ ಬೇರೆ ವಿಧಾನಸಭೆ ಹೊರಗೆ ಹೋದ್ಮೇಲೆ ಕಾಂಗ್ರೆಸ್ಸನ್ನು ನಾವು ಟೀಕೆ ಮಾಡ್ತೀವಿ ಅವರು ನಮ್ಮ ಟೀಕೆ ಮಾಡ್ತಾರೆ ಜಂತರ್ ಮಂತರ್ನಲ್ಲಿ ಹೋಗಿ ಅಂತರಯಾಮಿಯಗಳಾಗಿ ಅಲ್ಲಿ ಅವರು ತಮ್ಮ ರಾಜ್ ಕೇಂದ್ರ ಸರ್ಕಾರದ ಟೀಕೆ ಮಾಡ್ತಾರೆ ಆದರೆ ಇವತ್ತು ಈ ಒಂದು ಭಾಷಣವನ್ನು ನೋಡಿದಾಗ ಯಾವುದೇ ಮುಂದಿನ ಭವಿಷ್ಯದ ಕರ್ನಾಟಕದ ಒಂದು ಭವಿಷ್ಯ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿಲ್ಲ ಮೂಲಭೂತವಾಗಿ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಅಧ್ಯಕ್ಷರೇ ಪ್ರಾದೇಶಿಕ ಅಸಮತೋಲನ ಏನಿದೆ ಇವತ್ತು ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕ ಈ ಭಾಗದಲ್ಲಿಯೂ ಚಾಮರಾಜನಗರ ಜಿಲ್ಲೆ ಇರ್ಬೋದು ಕೋಲಾರ ಇರ್ಬೋದು ಅನೇಕ ಭಾಗಗಳಿಗೆ ನ್ಯಾಯಯುತವಾಗಿ ಇವತ್ತು ಏನು ಪಾಲು ಸಿಗಬೇಕಾಗಿದೆ ಅದೂ ಸಹ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲಿಯೂ ಹೇಳಿಲ್ಲ ಕೇವಲ ಮೇಲಿಂದ ಮೇಲೆ ಒಂದು ಪೇಜ್ ಬಿಟ್ಟರೆ ಎರಡನೇ ಪೇಜ್ ಮತ್ತೆ ಗ್ಯಾರಂಟಿ ಮತ್ತೆ ಗ್ಯಾರಂಟಿ ಗ್ಯಾರಂಟಿಯನ್ನು ಬೆನ್ನು ಚಪ್ಪಿಸೋದು ಬಿಟ್ಟರೆ ಮತ್ತೇನೂ ಆಗಿಲ್ಲ ಯಾವ ಗ್ಯಾರಂಟಿಗಳು ಸಹ ಈ ಸರ್ಕಾರ ಪೂರ್ಣ ಮಾಡಿಲ್ಲ ಐದು ಗ್ಯಾರಂಟಿಗಳನ್ನು ನಾವು ನನ್ನ ಸರ್ಕಾರವು ನಡೆ ನುಡಿಗಳನ್ನು ಒಂದಾಗಿಸಿಕೊಂಡು ನಡೆಗೂ ಸಂಬಂಧ ಇಲ್ಲ ನುಡಿಗೂ ಸಂಬಂಧಿಲ್ಲ ಹತ್ತು ಕೆ ಜಿ ಕೊಡಲಿಲ್ಲ ಅದು ಐದು ಕಿಲೋ ಈಗೇನೋ ಏನೋ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇನ್ನೂ ಐದು ವರ್ಷ ಈ ದೇಶದ ಜನರಿಗೆ ಒಂದು ಆಹಾರ ಭದ್ರತೆ ಸಲುವಾಗಿ ಐದು ಕೆ ಜಿ ಕೊಡೋದ್ರ ಜೊತೆಗೆ ಇವತ್ತು ಹತ್ತು ಕೆ ಜಿ ಇಪ್ಪತ್ತೊಂಬತ್ತು ರೂಪಾಯಿ ಕೊಡುವಂಥ ಆಹಾರ ಭದ್ರತೆ ಕೊಟ್ಟಂಥವ್ರು ನಮ್ಮ ಪ್ರಧಾನಮಂತ್ರಿಗಳು ನೀವೇನು ಕೊಟ್ಟ್ರಿ ಮೂವತ್ತ್ನಾಲ್ಕು ರೂಪಾಯಿ ಕೊಡ್ತಾಯಿದ್ದೀರಿ ಮೂವತ್ತ್ನಾಲ್ಕು ರೂಪಾಯಿ ಒಂದು ಕೆ ಕೊಡ್ತಾ ಕೊಡ್ತಾಯಿದ್ದೀವಿ ನೀವು ಹೇಳಿದ್ದಷ್ಟು ಹತ್ತು ಕೆ ಜಿ ಹತ್ತು ಕೆ ಜಿ ಅಂದರೆ ಎಷ್ಟು ಕೊಡಬೇಕಾಗಿತ್ತು ಮುರ್ನೂರ ನಲವತ್ತು ರೂಪಾಯಿ ಕೊಡಬೇಕಾಗಿತ್ತು ನಡೆದಂತೆ ಮಾತು ಸ್ಫಟಿಕದ ಸಲಾಕೆ ಅಂತ ಇರಬೇಕು ಬರೇ ಮಾತೇ ಆಯಿತು ಕೃತಿಯಲ್ಲಿ ಯಾವುದೂ ಇಲ್ಲ ಇವತ್ತು ಅನೇಕ ವಚನಕಾರರು ಅನೇಕ ಸಾಹಿತಿಗಳನ್ನು ಇವತ್ತು ಅವರು ಉದಾಹರಣೆ ತಗೊಂಡು ಇವತ್ತು ಅಧ್ಯಕ್ಷರೇ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಕರ್ನಾಟಕದ ನೀರಾವರಿ ಯೋಜನೆಗಳ ಬಗ್ಗೆ ಏನಾದರೂ ಮ ಚರ್ಚೆ ಆಗಿದೆ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯಗಳು ಅದರ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂಥ ಹಣ ಸುಮಾರು ಅವರು ಹೇಳ್ಕೊಂಡಿದ್ದಾರೆ ಮೂವತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಈ ವರ್ಷ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗಗಳಿಗೆ ಖರ್ಚು ಮಾಡ್ತಾಯಿದ್ದೇವೆ ಆದರೆ ಹನ್ನೊಂದು ಸಾವಿರ ಕೋಟಿ ಈ ಏನು ಗ್ಯಾರಂಟಿಗಳಿದ್ವಲ್ಲ ಈ ಗ್ಯಾರಂಟಿಗಳು ಸಲ ತಗೊಂಡ್ಬಿಟ್ರು ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಇಟ್ಟಂತ ನೀವು ಅದನ್ನು ತಕ್ಕೊಂಡು ಇವತ್ತು ನೀವು ಏನು ಮಾಡ್ತಾ ಇದ್ದೀರಿ ನಿಮ್ಮ ಜನಪ್ರಿಯ ಕಾರ್ಯಕ್ರಮಗಳೇನೂ ಬಳಕೆ ಮಾಡ್ಕೊಂಥದ್ರ ಮೂಲಕ ಇದೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ವಿರೋಧಿ ಸರ್ಕಾರ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ಇವತ್ತು ಶಕ್ತಿ ಯೋಜನೆ ತೊಗೊಂಡು ಬಂದ್ರಿ ಇವತ್ತೆಲ್ಲ ಬಸ್ಸುಗಳಲ್ಲಿ ಅಡ್ಡಾಡ್ತಾ ಇದ್ದಾರೆ ಟ್ಯಾಕ್ಸಿ ಚಾಲಕರು ಬಸ್ ಚಾಲಕರು ಇವತ್ತು ಆಟೋ ಚಾಲಕರು ಪರಿಸ್ಥಿತಿ ಏನಾಗಿದೆ ಒಂದೊಂದು ಕಡೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅವರ ಜೀವನ ದುಸ್ತರಾಗಿದೆ ಅವ್ರಿಗೇನಾದರೂ ಪರಿಹಾರ ರೂಪದಲ್ಲಿ ಒಂದು ತಿಂಗಳಿಗೆ ಒಂದು ಐದು ಸಾವಿರ ರೂಪಾಯಿ ಆದ್ರೂ ಅವ್ರ ಕುಟುಂಬ ನಡೆಸಲಿಕ್ಕೆ ಏನಾದರೂ ವ್ಯವಸ್ಥೆಯನ್ನು ಯಾಕಂದ್ರೆ ಪಾಪ ಒಂದು ಆಟೋ ಚಾಲಕ ಇಡೀ ಜೀವನ ಅಧ್ಯಕ್ಷರೇ ಆತ ಸ್ವಂತ ಎಷ್ಟು ಕಷ್ಟಪಟ್ಟು ಅವ್ರು ಕೆಲಸ ಮಾಡ್ತಾರೆ ರಾತ್ರಿ ಹಗಲು ಮನೆ ಮಠ ಬಿಟ್ಟು ಈಗ ಅವ್ರಿಗೆ ಆಟೋದಲ್ಲಿ ಕುಂಡ್ರವ್ರಂಥ ಇರೇ ಎಷ್ಟೋ ಕಡೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಇವತ್ತು ಹೊಸ ಬಸ್ ಖರೀದಿ ಮಾಡ್ತೀನಂತ ಹೇಳಿದ್ರಿ ಹೊಸ ಬಸ್ ಖರೀದಿ ಎಲ್ಲಿಲ್ಲೇ ಬೆಂಗಳೂರು ಸುತ್ತಮುತ್ತಲಿದ್ದವ್ರಿಗೆ ಕೊಟ್ಟರೆ ಅಧ್ಯಕ್ಷ ನಮ್ಮ ಬಿಜಾಪುರಕ್ಕೆಲ್ಲ ನಮಗೆಲ್ಲ ಅದೇ ಹಳೆಯ ಬಸ್ ಏನು ಒಂದು ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಕಿಲೋಮೀಟ್ರ್ ಅನ್ನಂಗೆ ಆದಂಥ ಬಸ್ಸುಗಳು ಇವತ್ತು ನಮ್ಮ ಭಾಗದಲ್ಲಿ ಅಧ್ಯಕ್ಷರು ಇವತ್ತು ಕರ್ನಾಟಕ ಸಮಗ್ರ ಅಭಿವೃದ್ಧಿ ಹಾಕ್ಬೇಕಾದ್ರೆ ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಕೃಷ್ಣ ಯೋಜನೆಗೆ ಅವರು ಹೇಳಿದರು ಅವರು ಪಾದಯಾತ್ರೆ ಮಾಡಿದರು ಬಳ್ಳಾರಿಯಿಂದ ಆಲಮಟ್ಟಿ ಇಲ್ಲೇನು ಕೂಡಲ ಸಂಗಮವರೆಗೆ ಪ್ರತಿ ವರ್ಷ ಕೃಷ್ಣ ಮೇಲೆ ಆಣೆ ಇಲ್ಲೇ ನಮ್ಮ ಎಚ್ ಕೆ ಪಾಳಿ ಸಾಹೇಬ್ರ ಅದರ ಕೃಷ್ಣ ಮೇಲೆ ಆಣೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ನಾವು ಕೊಡ್ತಿದ್ವಿ ಕೇಳಿ ಕೃಷ್ಣೇ ಕೂಗು ನಮ್ಮ ನಡೆ ಕೃಷ್ಣ ಕಡೆಗೆ ಹತ್ತು ರೂಪಾಯಿನೂ ಸಹ ಬಜೆಟ್ನಾಗೂ ಕೊಟ್ಟಿಲ್ಲ ಬಜೆಟ್ ಬಂದಾಗ ಮಾತಾಡ್ತೀವಿ ಕೃಷ್ಣಾ ನದಿ ಬಗ್ಗೆ ಇವತ್ತು ಚಕಾರ ಸಹ ರಾಜ್ಯಪಾಲರ ಭಾಷಣದಲ್ಲಿ ಮಾತನಾಡಿಲ್ಲ ಅದೇ ರೀತಿ ಇವತ್ತು ಶಿಕ್ಷಣ ಶಿಕ್ಷಣದಲ್ಲಿ ರಾಜಕೀಯಗೊಳಿಸುವಂಥ ವ್ಯವಸ್ಥೆ ಇವತ್ತು ನಾವು ಎನ್ ಇ ಪಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡಿದ್ವಿ ಏನಿದೆ ಭಾರತದ ಇತಿಹಾಸವನ್ನು ಮೊಘಲರಿಂದ ಬರೆಯುವಂಥ ಇತಿಹಾಸ ಆಯಿತು ಧನವಂತನಾದ ಅಕ್ಬರ್ ಜಾತ್ಯತೀತ ಔರಂಗಜೇಬ್ ಟಿಪ್ಪು ಸುಲ್ತಾನ್ ಇವ್ರನ್ನ ವೈಭವೀಕರಣ ಇತ್ತು ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಹಿಲಾಬಾಯಿ ಹೋಳ್ಕರು ಸಂಗೊಳ್ಳಿ ರಾಯಣ್ಣ ಇವ್ರನ್ನ ಎಲ್ಲರೂ ಒಂದು ಎರಡು ಮೂರು ಲೈನ್ ಅಷ್ಟೆ ಅಕ್ಬರ್ನ ಬಗ್ಗೆ ಹೊಗಳಿದ್ದೆ ಹೊಗಳಿತ್ತು ಔರಂಗಜೇಬನ ಬಗ್ಗೆ ಹೊಗಳಿದ್ದೆ ಹೊಗಳಿದ್ದು ಇಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ ಇದನ್ನು ಬದಲಾವಣೆ ಮಾಡಿ ನಮ್ಮ ಕೇಂದ್ರ ಸರ್ಕಾರ ಅದಕ್ಕೆ ಪರ್ಯಾಯವಾಗಿ ಇವತ್ತು ರಾಜ್ಯದಲ್ಲಿ ಎಸ್ ಸಿ ಪಿ ಯಾವ ಒಂದು ರಾಜಕೀಯ ಎಲ್ಲ ಎಲ್ಲಿಗೆ ಹೋಗಿ ನಿಂತಿದೆ ಅಂದರೆ ಇವತ್ತು ಅಧ್ಯಕ್ಷರೇ ಯಾವುದೇ ವ್ಯವಸ್ಥೆಯಲ್ಲಿ ಶಿಕ್ಷಣದಲ್ಲಿ ಈ ಒಂದು ಮೂಲ ಭಾರತದ ಮೂಲ ಸಂಸ್ಕೃತಿ ಏನಿದೆ ಇವತ್ತು ನಮ್ಗೆ ಹೇಳ್ತಾರೆ ತಾಜ್ಮಹಲ್ ಕಟ್ಟದವ್ರ ಬಗ್ಗೆ ಹೇಳ್ತಾರೆ ದಿಲ್ಲಿ ಕೆಂಪು ಕೋಟೆ ಕಟ್ಟದವ್ರ ಬಗ್ಗೆ ಹೇಳ್ತಾರೆ ಕಾಶಿಯನ್ನು ಒಡೆದವ್ರ ಬಗ್ಗೆ ಯಾಕೆ ಹೇಳೋದಿಲ್ಲ ಮಥುರಾವನ್ನು ಒಡೆದವ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ ಅಯೋಧ್ಯ ರಾಮ ಮಂದಿರವನ್ನು ಕೆಡದವ್ರ ಬಗ್ಗೆ ಯಾಕೆ ಚರ್ಚೆ ಆಗೋದಿಲ್ಲ ಅದನ್ನು ಮುಚ್ಚಿಟ್ಟು ಈ ದೇಶದಲ್ಲಿ ಏನು ಮೊಘಲರಿಂದ ಪ್ರಾರಂಭ ಆಗುವಂಥ ಇತಿಹಾಸವನ್ನು ಕೆಲವೊಂದು ಲೆಪ್ಟಿಸ್ಟ್ ಅನ್ನುವಂಥ ಬುದ್ಧಿಜೀವಿಗಳು ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಭಾರತೀಯ ಸಂಸ್ಕೃತಿಯ ಬಗ್ಗೆ ಗೌರವ ಇಲ್ಲರ ರೀತಿಯಲ್ಲಿ ಹಿಂದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಇತ್ತು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮುಂದೆ ಬರ್ತೀನಿ ರೀ ಹಾಗೆ ಮೊಘಲ್ರಿಂದ ಬಂದು ಖಾದರ್ ಸಾಹೇಬ್ರವರಿಗೆ ಬರಬೇಕಾಗಿದೆ ಅಧ್ಯಕ್ಷರೇ ಅದಕ್ಕೆ ನಾನು ಬರ್ತೀನಿ ಅಧ್ಯಕ್ಷ ತಾವು ತಮ್ಮ ಬಗ್ಗೆ ಅಪಾರ ಗೌರವ ಇದೆ ಯಾಕಂದ್ರೆ ತಾವು ನೋಡಿದ್ವಿ ನಾವೆಲ್ಲ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಎಲ್ಲನೂ ಭಾಳ ಒಳ್ಳೆಯ ಒಂದು ಸಂಪ್ರದಾಯವನ್ನು ಹಾಕ್ಕೊಂಡಿದ್ದು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ ನಾನೇನು ನಿಮ್ಮನ್ನು ಮೊಘಲರಿಗೆ ಮತ್ತು ಟಿಪ್ಪು ಸುಲ್ತಾನಿಗೆ ಹೋಲಿಸಿಕ ಹೋಗುದಲ್ಲ ಸಲ್ಮಾನ್ ಅಧ್ಯಕ್ಷರೇ ಶಿಕ್ಷಣ ನೀತಿ ಬಗ್ಗೆ ಹಗುರವಾಗಿ ಮಾತಾಡೋದು ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಈ ರೀತಿ ಒಬ್ಬ ಶಿಕ್ಷಣ ಮಂತ್ರಿಗಳು ಹೇಳಿಕೆಗಳು ನಿಜಕ್ಕೂ ಒಂದು ಸರ್ಕಾರಕ್ಕೆ ಸೊ ಒಂದು ರೀತಿ ಗೌರವ ತರುವಂಥದ್ದಲ್ಲ ಅಧ್ಯಕ್ಷರೇ ಇವತ್ತು ರೈತರ ಬಗ್ಗೆ ಮಾತಾಡಿದ್ದಾರೆ ಈ ಬರಗಾಲವಿದ್ದರೂ ಕೂಡ ರೈತರ ಆತ್ಮಹತ್ಯೆ ಪ್ರಕರಣಗಳು ರಾಜ್ಯದಲ್ಲಿ ಕಡಿಮೆಯಾಗಿವೆ ಏನು ಕಡಿಮೆ ಇವತ್ತು ಇವ್ರು ಹೇಳ್ತಾರೆ ಇವತ್ತು ಕರ್ನಾಟಕದಲ್ಲಿ ಎಂಟು ತಿಂಗಳಲ್ಲಿ ಎಂಟು ನೂರ ಎಪ್ಪತ್ತೈದಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾರಣ ಬರಗಾಲ ಸಾಲದ ಬಾಧೆ ಈ ಒಂದು ವ್ಯವಸ್ಥೆಯಿಂದ ಆ ದುರ್ದೈವ ಏನಂದ್ರೆ ಅಧ್ಯಕ್ಷರೇ ಈ ಸರ್ಕಾರದಲ್ಲಿರುವ ಮಂತ್ರಿಗಳು ಹೇಳ್ತಾರೆ ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೆ ರೈತರಂದ್ರೆ ಐದು ಲಕ್ಷ ರೂಪಾಯಿ ಪರಿಹಾರ ಸಿಗ್ತೈತೆ ಅಂತೇಳಿ ಆತ್ಮಹತ್ಯೆನ ಮಾಡ್ಕೋತಾರೆ ಅರೆ ಅದು

ಅಧ್ಯಕ್ಷರೇ ಯಾರು ಜನ ಮಾತಾಡುವ ಆಧಾರದ ವಯಸ್ಸು ರೈತವಾಗಿ ರೈತರ ಅದಕ್ಕಾಗಿ ತೀರಿ ಹೋಗ್ತಾರೆ ಅಂತೇಳಿ ತಪ್ಪ ಸಂದೇಶ ಹೋಗುದು ಬೇಡ ಅಂತ ಹೇಳ್ತಾರೆ

honorable minister has raised a point of order you will have to give justice to the point of order yes a you cannot speak it also one second one second i made all the party party to the, all the papers one, one, one second one second, one, one second, one second. ಪಾಯಿಂಟ್ ಆಫ್ ಆರ್ಡರ್ ಅಂದರು ಸಬ್ ಜುಡೀಸ್ ಅಂದರು ಕೋರ್ಟ್ನಾಗಿದೆ ಇದೆಲ್ಲ ಆದಾಗ ಅವರು ಅದನ್ನು ತಂದಿಡ್ತೀವಿ ಅಂತಂದ್ರೆ ಅವ್ರಿಗೆ ಟೈಮ್ ಕೊಡಿ ಆ ಪಾಯಿಂಟ್ ಆಫ್ ಆರ್ಡರನ್ನು ಆಮೇಲೆ ನೀವು ಒನ್ ಸೆಕೆಂಡ್ ಒನ್ ಸೆಕೆಂಡ್ ಆಮೇಲೆ ಡಿಸ್ಪೋಸ್ ಮಾಡಿ ಇಲ್ಲದೆ ಇದ್ರೆ ಆ ಕೋರ್ಟ್ನಲ್ಲಿ ಆ ವಿಷಯ ಇರೋದ್ರಿಂದ ಅದನ್ನು ಎತ್ತಬೇಡಿ ಅಂತ ಹೇಳಿ ಅದಕ್ಕೆ ಸಂಬಂಧಿಸತಕ್ಕಂಥದ್ದನ್ನು ಇಲ್ಲಿ ಚರ್ಚೆಗೆ ಅವಕಾಶ

ಮಾಧ್ಯಮಗಳು ಏನ್ ಹೇಳಿ ಮಾಧ್ಯಮಗಳನ್ನೇ ಪಾರ್ಟಿ ಮಾಡಿದೀನಿ ಇವ್ರೂ ಮಾಡ್ತೀನಿ ನಾಳೆ ಮಾಡಿ ಮಾಡಿ ಮಾಧ್ಯಮಗಳ ಅಧ್ಯಕ್ಷ ಹೌಸ್ನಲ್ಲಿ

ಸುಪ್ರೀಂ ಕೋರ್ಟು ಕಾವೇರಿ ವಿಚಾರದಲ್ಲಿ ನಮ್ಮ ರಾಜ್ಯದ ವಿರುದ್ಧ ಹೇಳಿಕೆ ಕೊಟ್ಟಾಗ ನಾನು ಅದನ್ನು ಸಹ ಟೀಕೆ ಮಾಡಿದೀವಿ ಏನು ಅಧಿಕಾರಿ ಇಲ್ವೋ ಸಂಸತ್ತಿಗಿರೋ ಸುಪ್ರೀಂ ನಾವು ಅವರು ರೂಲಿಂಗ್ ಅಧ್ಯಕ್ಷರು ಯಾಕೆ ಹೋಗಬೇಕು ಏನ್ ಮಾಡಿ ಸಮಸ್ಯೆ ಅಧ್ಯಕ್ಷರೇ ಈಗ ಯಾವುದೇ ಮುಕ್ತವಾಗಿ ತಾವು ಅವಕಾಶ ಕೊಡ್ತಾ ಇದ್ದೀರಿ ತಾವು ಏ ನಮ್ಮ ವಿಧಾನಸಭೆಯ ಕಾರ್ಯಕಲಾಪಗಳ ಆಧಾರದ ಮೇಲೆ ನಮಗೆ ಅವಕಾಶ ಕೊಟ್ಟಿದ್ದೀರಿ ನಾನು ಎಷ್ಟೇ ಹೇಳೋದು ಮಾಧ್ಯಮಗಳಲ್ಲಿ ಬರುವಂಥದ್ದು ಎಲ್ಲನೂ ಸುಳ್ಳು ಅನ್ನೋಂಥದ್ದು ಏನಾದರೂ ಇದೆಯಾ ಈಗ ಹ್ಞೂ ಆ ರೈಲ್ವೆನಲ್ಲಿ ಹೋಗ್ತಾ ಗೋವಾಕ್ಕೆ ಹೋಗಿರ್ತಕ್ಕಂಥ ತಾಯಿ ಮಕ್ಕಳು ಮಕ್ಕಳಿಶೂ ಪ್ರಜಾವಾಣಿ ವಿಜಯವಾಣಿಯಲ್ಲಿ ಬಂದಿದ್ದು ಇದೇ ಹೌಸ್ನಲ್ಲಿ ಪ್ರೂಫ್ ಮಾಡಿದ್ವಿ ಅಲ್ಲ ಹೌದು ಮುಂದೆ ಹೋಗುವ ಅಂದ್ರೆ ಈಗ ಎಲ್ಲ ಮುಂದೆ ಬೇರೆ ಪಾಯಿಂಟ್ ಪಾಯಿಂಟ್ ಮುಗಿದ ಸಿಗ್ತಾವ್ರೆ ಪಾಯಿಂಟ್ ಇಲ್ಲಿ ಸಿಗೋದು ಪಾಯಿಂಟ್ ಆಫ್ ಆರ್ಡರ್ ಪಾಯಿಂಟ್ಗಳು ಅದನ್ನು ಜಾಯಿಂಟ್ ಆಗಿ ನಾವು ಇಲ್ಲಿ ಮಾತಾಡಬೇಕು ಇದನ್ನೆಲ್ಲ ನಾವು ಕೇಳಬೇಕು ಯಾಕಂದ್ರೆ ಮುಂದೆ ಹೋಗುವ ತಾವು ನಮ್ಮ ಯಾಕಂದ್ರೆ ವಿರೋಧ ಪಕ್ಷದವ್ರು ನಾವು ಅವರೆಲ್ಲ ಪ್ರಭಾವಿ ಸಚಿವರು ಇದಾರೆ ಅವ್ರ ಮೈಮ್ಯಾಕೆ ಬಿದ್ದರೆ ನಾವು ಅವ್ರನ್ನ ಇದು ಜಿಲ್ಲೆಯವರು ಆತ್ಮೀಯರು ನಾವೆಲ್ಲ ಬಡ ಶಾಸಕರಿದ್ದೀವಿ ಅಧ್ಯಕ್ಷರೇ ಅದಕ್ಕೆ ನಾವು ರಕ್ಷಣೆಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬರಲಿ ವಿನಂತಿ ಮಾಡಿಕೊಂಡು ಇವತ್ತು ಕರ್ನಾಟಕದಲ್ಲಿ ಈಗ ತಾವು ಹೇಳಿದ್ರಿ ಈ ಧಾರ್ಮಿಕ ದೇವಸ್ಥಾನಗಳ ಹಿಂದೂ ಧಾರ್ಮಿಕ ದೇವಸ್ಥಾನಗಳಿವೆ ಇವುಗಳ ಮೇಲೆ ನಿಯಂತ್ರಣ ಇದೆ ಇದರ ಆದಾಯ ಎಲ್ಲ ಸರ್ಕಾರ ತಗೋತದೆ ಸರ್ಕಾರ ಅದನ್ನು ಒಯ್ದು ಯಾರ್ಯಾರು ತಮ್ಮ ಗ್ಯಾರಂಟಿಗಳಿಗೆ ಹಾಕೋತಾರೆ ಯಾವ ಭಕ್ತ ತನ್ನ ದೇವರು ತನ್ನ ಮನೆ ದೇವರು ತನ್ನ ಭಾಗದ ದೇವರಿಗೆ ಕೊಟ್ಟಂಥ ಕಾಣಿಕೆ ಅದೇ ದೇವಸ್ಥಾನದ ಅಭಿವೃದ್ಧಿಗೆ ಗೋಶಾಲೆಗೆ ಸಂಸ್ಕೃತ ಪಾಠಶಾಲೆಗೆ ಉಪಯೋಗ ಮಾಡಬೇಕ ವಿನಃ ಅಂಥ ನನ್ನ ತೆರಿಗೆ ನನ್ನ ಹಕ್ಕು ದಿಲ್ಲಿಯಲ್ಲಿ ಇಲ್ಲಿ ನಮ್ಮ ದೇವರು ನಮ್ಮ ಹಣ ನಮ್ಮ ಹಕ್ಕು ನಾವು ನಮ್ಮ ರೊಕ್ಕದು ನಾವು ನಮ್ಮ ದೇವರಿಗೆ ಕೊಡೋದು ಅಂದರೆ ಅದರ ಅಭಿವೃದ್ಧಿ ಆಗಲಿ ಆ ದೇವರ ಮುಖಾಂತರ ಒಳ್ಳೆ ಸಾಮಾಜಿಕವಾಗಿ ಧರ್ಮದ ಕೆಲಸ ಆಗಲಿ ಅಂತ ಕೊಡ್ತೀವಿ ಅಧ್ಯಕ್ಷರೇ ನೀವೆಲ್ಲ ಇಲ್ಲಿ ತೊಗೊಂಡು ಬಂದು ನಿಮ್ಗೆ ಯಾರ್ಯಾರಿಗೆ ಬೇಕು ಯಾಸ್ ಯಾರ್ಯಾರ ಬೇಕು ಅಷ್ಟು ಆ ಒಕ್ಕಪ್ಪ ಕಂಪೌಂಡ್ ಕಟ್ಟಲಿಕ್ಕೆ ನೂರು ಕೋಟಿ ಅದಕ್ಕೆ ಐದು ನೂರು ಕೋಟಿ ಯಾರಪ್ಪನ ಆಸ್ತಿ ಇರ್ಕೊಳ್ಳಿ ಅಂತ ನಾನು ಕೇಳ್ತಾ ಇದ್ದೇನೆ ಇದಕ್ಕೆ ನಾನು ಕೇವಲ ಹಿಂದೂ ಧರ್ಮದ ದೇವಸ್ಥಾನಗಳ ಮೇಲೆ ಯಾಕೆ ನಿಮ್ಮದು ಕಾನೂನು ಮಸೀದಿಗಳ ಮೇಲೆ ಯಾಕಿಲ್ಲ ಚರ್ಚ್ಗಳ ಮೇಲೆ ಯಾಕಿಲ್ಲ ನಮ್ಮಲ್ಲಿ ಕಲೆಕ್ಷನ್ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಿಲ್ಲ ಇವತ್ತು ವಕಪದಲ್ಲಿ ಎಂತಿಂತ ಆಸ್ತಿ ಅದು ಮಿಂಟ್ಸರ್ ಮ್ಯಾನವರ್ ಹೋಟೆಲು ಇವತ್ತು ಯಾರ್ದದು ವಕಪಫದು ಕೋಟ್ಯಾಂತರ ರೂಪಾಯಿ ಹಣ ಬರ್ತದೆ ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮಲ್ಲಿ ನೀವು ಒಬ್ಬ ತಹಸೀಲ್ದಾರು ಅಸಿಸ್ಟೆಂಟ್ ಕಮಿಷನರು ಡಿ ಜಿನೂ ಅದಕ್ಕೆ ಆಡಳಿತಾಧಿಕಾರಿ ಅವ್ರ ಕೈಯಾಗೇ ಇಡೀ ಒಂದು ದೇವಸ್ಥಾನದ ಜವಾಬ್ದಾರಿ ಇದು ಈ ಕಾನೂನನ್ನು ಹಾಕಬೇಕು ಯಾವ ರೀತಿ ನೀವು ಮಸೀದಿಗಳಿಗೆ ಚರ್ಚ್ಗಳಿಗೆ ಅವ್ರಿಗೆ ಫ್ರೀಯಾಗಿ ಬಿಟ್ಟಿದ್ದೀರಿ ಅದೇ ಮಾದರಿಯಲ್ಲಿ ಹಿಂದೂ ದೇವಸ್ಥಾನಗಳಿಗೂ ಸಹ ಮುಕ್ತವಾದಂಥ ಆಡಳಿತವನ್ನು ತರುವಂಥದ್ದನ್ನು ಸರ್ಕಾರ ಮಾಡಿದ್ರೆ ನಿಜವಾದ ಜಾತ್ಯಾತೀತ ಜಾತ್ಯಾತೀತ ಅಂದ್ರೆ ಏನು ಡೆಫಿನೇಷನ್ ಆಫ್ ಜಾತ ಆತಿ ಅಂದರೆ ಹಿಂದೂಗಳನ್ನು ಅಪಮಾನ ಮಾಡೋದು ಹಿಂದೂಗಳ ದೇವಸ್ಥಾನದ ಹಣವನ್ನೇ ಬೇರೆ ಬೇರೆ ಉಪಯೋಗ ಮಾಡೋದು ಹಿಂದೂಗಳ ದೇವಸ್ಥಾನಗಳ ಮೇಲೆ ನಿಯಂತ್ರಣ ಮಾಡೋದು ಹುಡುಕಿದವರು ಬೇಕಾದಷ್ಟು ಅವ್ರು ಏನು ಬೇಕಾದ ಮಾಡಿದ್ರು ಯಾರು ಲೆಕ್ಕಿಲ್ಲ ಪತ್ರ ಇಲ್ಲ ಲಕ್ಷಾಂತರ ಎಕರೆ ಈ ದೇಶದಲ್ಲಿ ಒಕ್ಕಪಾಸ್ತಿ ಎಕ್ಕಿದೆ ಅಧ್ಯಕ್ಷರೇ ಭಾರತೀಯ ಸೈನ್ಯ ಭಾರತೀಯ ರೈಲ್ವೆ ನಂತರ ಸುಮಾರು ಹದಿನೈದು ಲಕ್ಷ ಎಕರೆ ಭಾರತದಲ್ಲಿ ವಕಫ್ ಆಸ್ತಿ ಯಾವುದು ವಕಫ್ ಆಸ್ತಿ ನಾ ಬರ್ದಿದ್ದೇನೆ ಕೇಂದ್ರ ಸರ್ಕಾರಕ್ಕೆ ಈ ವಕಫ್ ಅನ್ನೋಂಥದ್ದು ಕಂದಾಯಕ್ಕೆ ವಾಪಸ್ ಕೊಡಬೇಕು ಇದು ನಮ್ಮ ದೇಶದ ಆಸ್ತಿ ಇದನ್ನು ಬಳಕೆ ಮಾಡಬೇಕಾದ್ರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದು ರಾಜ್ಯಪಾಲ ಭಾಷಣ ಉಂಟಾ ಯಾವ್ದು ರೀ

ಈಗ ಬಜೆಟ್ ಅಲ್ಲಿ ಬಿಜೆಪಿ ಮಾಡಿದಿಲ್ಲ ನೀವು ಹಿಂದೂ ಆದಿರಿಲ್ಲ ಅಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಹಿಂದೂ ಇಲ್ಲ ಹಿಂದೂ ಅಂದ್ರೆ ಮುಸಲ್ಮಾನ ಆಕಾಶದ ಬೆಕ್ಕಾದ್ ಮಾತಾಡ್ಬೋದು ಹಿಂದೂ ಮುಸುಲ್ಬಾನ್ ಬಿಜೆಪಿ ಬಗ್ಗೆ ಮಾತಾಡ್ಬೇಕು ನಿಮ್ದು ಕಂತಿ ಮುಗದೆ ಸುಮ್ಕೊಂಡ್ರಿ ಲೋಕಸಭೆ ಪ್ರಾರಂಭ ಆಗುತ್ತೆ ಮತ್ತೆ ಈ ದೇಶದ ಪ್ರಾರಂಭ ಆಗೈತೆ ನೀವು ವಿರೋಧ ಪಕ್ಷೇಫ್ ನೀವು ರಾಜ್ಯಪಾಲರಲ್ಲಿ ಮಾತಾಡಲಿ ಬೇರೆ ಬಾಯಿ ಬಂದಿದ್ದಲ್ಲ ಕರ್ನಾಟಕದಲ್ಲಿ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿ ಇದೇನು ಸಿದ್ದರಾಮಯ್ಯ ಸರ್ಕಾರ ಬಂದ ಮ್ಯಾಗ ಎರಡನೇ ಸ್ಥಾನ ಆಗಿಲ್ಲ ಬೊಮ್ಮಾಯವ್ರ ನಾವು ಎರಡನೇ ಸ್ಥಾನದಾಗೇ ಇದ್ದೀವಿ ನಿಮ್ಮದೇನು ಗನಂದಾರಿ ಏನು ಇದ್ರಾಗೇನಾಗಿಲ್ಲ ನೀವು ಹೇಳ್ಕೊಂಡಿದ್ದೀರಿ ನೀವೇನು ಹೇಳ್ಕೊಂಡಿದ್ದೀರಿ ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯಡಿಯಲ್ಲಿ ಐವತ್ತು ಲಕ್ಷಕ್ಕೂ ಹೆಚ್ಚಿನ ಜನರಿಗೆ ಉದ್ಯೋಗ ನೀಡಿ ಮೂರು ಸಾವಿರದ ಮುನ್ನೂರ ಐವತ್ತು ಕೋಟಿಗಳನ್ನು ನೀಡಲಾಗಿದೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂದು ಕೋಟಿಗಳಿಗೂ ಮೀರಿದ ಕಾಮಗಾರಿಗಳನ್ನು ಮಾಡಿದೆ ಹಾಗಾದರೆ ಇದು ರೊಕ್ಕ ರೊಕ್ಕಾರ್ದು ನೀವು ರಾಜ್ಯಪಾಲರ ಭಾಷಣದಾಗ ಏನು ಹೇಳ್ತೀರಿ ನಿಮ್ಮ ಸಾಧನೆ ತಳಿ ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಈ ಒಂದು ಜಲ ಜೀವನ್ ಮಿಷನ್ ಅಂತ ಮಾಡಿದ್ದಾರೆ ಇಡೀ ದೇಶದಲ್ಲಿರುವಂಥ ಯಾವುದೇ ಒಂದು ಗುಗ್ರಾಮದಲ್ಲಿರುವಂಥ ಒಬ್ಬ ಬಡ ಹೆಣ್ಣುಮಗಳು ಐದು ಹತ್ತು ಕಿಲೋಮೀಟ್ರ್ ಹೋಗಿ ನೀರು ತರುವಂಥ ವ್ಯವಸ್ಥೆಯಿಂದ ಅವ್ರಿಗೆ ಮುಕ್ತಿ ಕೊಡ್ಬೇಕಂತ ಹೇಳಿ ಯಾವ ರೀತಿ ಗ್ಯಾಸ್ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ಜಲ ಜೀವನ ಮಿಷನ್ ಮೂಲಕ ಇದನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಇದು ನಿಮ್ಮ ರಾಜ್ಯಪಾಲರ ಭಾಷಣದಲ್ಲಿ ನಮ್ಮದು ನಮ್ಮದು ನಿಮ್ಗೆ ಇವೆರಡನೇ ಬಿಟ್ರೆ ನೀವು ಇಲ್ಲಿ ಗ್ಯಾರಂಟಿ ಬಗ್ಗೆ ಮಾತಾಡೋದು ಬಿಟ್ರೆ ಮತ್ತೇನೇನೇನೂ ಮಾತಾಡಿಲ್ಲ ಇವತ್ತು ಹೊಸ ನೀರಾವರಿ ಯೋಜನೆಗಳು ಯಾವ್ದು ನೀವು ಘೋಷಣೆ ಮಾಡಲಿಲ್ಲ ಇದ್ದ ನೀರಾವರಿ ಯೋಜನೆಗೆ ಹಣ ಕೊಡ್ಲಿಲ್ಲ ಇವತ್ತು ಗುತ್ತಿಗೆದಾರ ಬಿಲ್ ಕೊಡ್ತಾ ಇಲ್ಲ ಸರ್ಕಾರ ಪೇಟಿಎಂ ಪೇಟಿಎಂ ಅಂತ ಹೇಳಿ ಮನೆ ಕೆಂಪಣ್ಣವರು ಈ ಸರ್ಕಾರದಲ್ಲೇ ನಲ್ವತ್ತು ಪರ್ಸೆಂಟ್ ಇದೆ ಅಂತ ಹೇಳಿದ್ರು ಬಾಪ ಎರಡು ದಿವಸ ಬಾಯಿ ಬಂದ್ ಮಾಡಿದ್ರು ಅದಕ್ಕೆ ಏನ್ ಹಾಕಿದ್ರು ಜೇನ್ ತುಪ್ಪ ಹಾಕಿದ್ರು ಏನ್ ಬೆಲ್ಲ ಹಾಕಿದ್ರು ಗೊತ್ತಿಲ್ಲ ತಮ್ಮ ಇವತ್ತು

നാ ന്നെപാലി വന്നില്ല നാ േനോ എന്തും ബരോതില്ല

ಈಗ ಆಸೀಫ್ ಅವ್ರೆ ಬೇಗ ಮುಗಿಸಿ ಅಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಅಮ್ಮಯ್ಯ ಕೋವಿಡ್ ಬದ್ ಬಗ್ಗೆ ಹೇಳಿ ಅವ್ರ ಸರ್ಕಾರ ಯೋಜ ನೋಡ್ರಿ ಆಯ್ತು ಬಂದ್ಬಿಡ್ತು ನೋಡ್ರಿ

ಸಿ ಶಾಸಕರಿಗೆ ಶಾಸಕರು ಎಳ್ನೂರ ಇಪ್ಪತ್ನಾಲ್ಕು ಜನರು ಆಡಳಿತ ಪಕ್ಷದಾಗಿದ್ದು ಶಾಸಕರಿಗೆ ಹೆಚ್ಚು ಅನುದಾನ ಕೊಡ್ತಾರೆ ಸರಿ ನಮ್ಮ ಸರ್ಕಾರ ಇದ್ದಾಪು ಮಾಡ್ಯಾರ ನಾವೇನು ವಿರೋಧ ಮಾಡುವಲ್ಲ ಆದರೆ ನಿಮ್ಗೆ ಐವತ್ತು ಕೋಟಿ ಕ ನಿಮ್ಗೆ ಕೊಟ್ಟಾಗ ಇಪ್ಪತ್ತೈದು ಕೋಟಿ ವಿರೋಧ ಪಕ್ಷ ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ನವ್ರಿಗೂ ಕೊಡಬೇಕಲ್ಲ ಅಧ್ಯಕ್ಷರೇ ಓಕೆ ಅದು ಅದೂ ಸಹ ಆಯಿತು ಈ ಇದನ್ನೂ ರಾಜ್ಯಪಾಲರ ಭಾಷಣ ಬರ್ತೈತೆ ಇಲ್ಲ ಪ್ರತಿಯೊಂದು ಪಾಯಿಂಟ್ ತಗೊಂಡು ಮಾತಾಡ್ತೇನೆ ಇವತ್ತು ಒಟ್ಟಾರೆ ರಾಜ್ಯಪಾಲರ ಭಾಷಣದಲ್ಲಿ ಈ ರಾಜ್ಯಕ್ಕೆ ಯಾವುದೇ ಹೊಸ ಯೋಜನೆಗಳು ಹೊಸ ಚಿಂತನೆ ಆಗಲಿ ರಾಜ್ಯವನ್ನ ಭವಿಷ್ಯದಲ್ಲಿ ಒಂದು ಸುಭಿಕ್ಷ ರಾಜ್ಯ ಮಾಡಬೇಕು ಒಂದು ಸಂಪತ್ ಭರಿತ ರಾಜ್ಯ ಮಾಡಬೇಕು ಒಂದು ಸ್ವಾವಲಂಬಿ ರಾಜ್ಯ ಮಾಡಬೇಕು ಅನ್ನೋ ಕನಸೇನಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಇವರ ಬಜೆಟ್ ನೋಡಿಬಿಟ್ರೆ ಇನ್ನೊಂದು ವರ್ಷದಲ್ಲಿ ಈ ರಾಜ್ಯ ದಿವಾಳಿ ಆಗುವಂಥ ಒಂದು ಭಾಷಣ ಬಿಟ್ಟರೆ ಈ ರಾಜ್ಯದಲ್ಲಿ ರಾಜ್ಯಪಾಲರ ಭಾಷಣದ ಮೂಲಕ ರಾಜ್ಯಪಾಲರಿಗೂ ಸಹ ಅವರ ತಮ್ಮ ಸಂವಿಧಾನಾತ್ಮಕವಾದಂಥ ಒಂದು ಕರ್ತವ್ಯವನ್ನು ಪಾಲಿಸುವಾಗ ಅವರಿಗೆ

ತಮಗೆ ಧನ್ಯವಾದ ಹೇಳ್ತಾ ಇವತ್ತು ನಮ್ಮ ಸರ್ಕಾರ ರಾಜ್ಯಪಾಲರ ಭಾಷಣದಲ್ಲಿ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸ್ತಾ ಎಲ್ಲಾ ಸಮುದಾಯದವರು ನ್ಯಾಯಯುತವಾದಂತಹ ಒಂದು ಬಜೆಟ್ನ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ದಾರೆ ಇವತ್ತು ತಾವು ನಮ್ಮ ಸರ್ಕಾರ ಬಂದ ಮೊದಲು ಚುನಾವಣೆ ಮೊದಲು ನಾವು ಹೇಳಿದ್ವಿ ಐದು ಗ್ಯಾರಂಟಿಯನ್ನ ನಾವು ಸರ್ಕಾರ ಅಧಿಕಾರಕ್ಕೆ